ಹಾಯ್ ಫ್ರೆಂಡ್ಸ್, ಹುರುಳಿಕಾಳು ಸ್ವಲ್ಪ ತೊಗರಿಬೇಳೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬದನೆಕಾಯಿ, ಆಲೂಗೆಡ್ಡೆ, ಹೆಚ್ಚಿದ ಬದನೆಕಾಯಿ ಆಲೂಗೆಡ್ಡೆಯನ್ನು ನೀರಿನ ಪಾತ್ರೆಯಲ್ಲಿ ಹಾಕಿಕೊಳ್ಳೋಣ. ಬೇಕಾಗುವ ಸಾಮಗ್ರಿಗಳು ಚಕ್ಕೆ, ಲವಂಗ, ಮೊಗ್ಗು, ಟೊಮೊಟೊ ಹಣ್ಣು, ಕರಿಬೇವು, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಈರುಳ್ಳಿ, ಹುಣಸೆಹಣ್ಣು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ಹುರುಳಿಕಾಳು ಬೇಯಲು ಇಟ್ಟ ಮೇಲೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ. ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ, ಒಣಮೆಣಸಿನಕಾಯಿ, ಚಕ್ಕೆ, ಲವಂಗ, ಮೊಗ್ಗು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದುಕೊಳ್ಳೋಣ. ಚೆನ್ನಾಗಿ ಹುರಿದ ಮೇಲೆ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಸ್ವಲ್ಪ ಹಸಿ ಶುಂಠಿ, ಒಂದು ಹಸಿ ಈರುಳ್ಳಿ, ಒಂದು ಹಸಿ ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹುರುಳಿಕಾಳು ಚೆನ್ನಾಗಿ ಬೆಂದಿದೆ. ಒಂದು ಚಮಚ ಹುರುಳಿಕಾಳನ್ನು ರುಬ್ಬುವುದಕ್ಕೆ ಹಾಕಿಕೊಳ್ಳೋಣ. ಸಾಂಬಾರ್ ಚೆನ್ನಾಗಾಗುತ್ತೆ ಹುರುಳಿಕಾಳು ಹಾಕ್ಕೊಂಡ್ರೆ, ಗಟ್ಟಿಗೂ ಬರುತ್ತೆ. ತಣ್ಣಗಾದ ಮೇಲೆ ಮಸಾಲೆಯನ್ನು ಸಣ್ಣಾಗಿ ರುಬ್ಬಿಕೊಳ್ಳೋಣ. ರುಬ್ಬಿದ ಮಿಶ್ರಣವನ್ನು ಹುರುಳಿಕಾಳಿನ ಪಾತ್ರೆಯಲ್ಲಿ ಮತ್ತೆ ಹೆಚ್ಚಿದ ಬದನೆಕಾಯಿ ಆಲೂಗೆಡ್ಡೆಯನ್ನು ಹಾಕಿ ಒಂದು ವಿಸಲ್ ಹಾಕಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರನ ಮುಚ್ಚಳಕವನ್ನು ಮುಚ್ಚಿ ಮತ್ತೆ ಒಂದು ವಿಸಲ್ ಹಾಕಬೇಕು. ಒಗ್ಗರಣೆಗೆ ಟೊಮೊಟೊ, ಈರುಳ್ಳಿ, ಕರಿಬೇವು, ಹಿಂಗು. ಒಗ್ಗರಣೆ ಆದ ಮೇಲೆ ಬೆಂದ ಹುರುಳಿಕಾಳಿಗೆ ಆಲೂಗೆಡ್ಡೆ ಬದನೆಕಾಯಿಗೆ ಹಾಕಬೇಕು. ಒಂದು ಸ್ವಲ್ಪ ಅರಿಶಿನ ಪುಡಿ. ಸ್ವಲ್ಪ ಕುದಿ ಬಂದ ಮೇಲೆ ಹುರುಳಿಕಾಳು ಆಲೂಗೆಡ್ಡೆ ಬದನೆಕಾಯಿ ಸಾಂಬಾರ್ ರೆಡಿಯಾಯಿತು. ಬದನೆಕಾಯಿ ಹುರುಳಿಕಾಳು ಸಾಂಬಾರಿಗೆ ಮುದ್ದೆ ಅನ್ನಕ್ಕೂ ಚೆನ್ನಾಗಿ ಇರುತ್ತೆ. ನಿಮಗೆ ಈ ಹುರುಳಿಕಾಳು ಬದನೆಕಾಯಿ ಆಲೂಗೆಡ್ಡೆ ಸಾರು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.